Hello friends, welcome back to my channel. Nanu nimma Rockrohi. Neevu nortidira Rockrohi about all info official YouTube channel. Yararu first time nan videos nortre daivettu subscribe maadkoli, subscribe maadkon nantara videos na nodri. Ivattina video dalli nan telisikortakkanta tricks enappa andre WhatsApp nalli neevu yargaru kaata kodbeku ankondidre athwa yavadaru group alli nimge tumbane message bartidave ansudre continuous agi yararu message maartidre ಅವರಿಗೆ ಆ ಥರ ಮೆಸೇಜ್ ಮಾಡೋರಿಗೆ ನಾವು ಹೇಗೆ ಆನ್ಸರ್ ಮಾಡೋದು, ಹಾಗೆಯೇ ನಾವು ಕೂಡ ಹೇಗೆ ಟೈಪ್ ಮಾಡಿದಲೆ ಬರೀ ಒಂದೇ ಕ್ಲಿಕ್ಕಲ್ಲಿ ಕಂಟಿನ್ಯೂಸಾಗಿ ಮೆಸೇಜ್ ಮಾಡೋದು ಹೇಗೆ, ನಾವು ಯಾವುದೇ ಥರ ರಿಸ್ಕ್ ತೊಗೊಂಡಂಗೆ ಟೈಪ್ ಮಾಡ್ಕೊಂಡು ಕೂತ್ಕೊಳ್ದೇನೆ ವಾಟ್ಸಪ್ನಲ್ಲಿ ಕಂಟಿನ್ಯೂಸಾಗಿ ಒಂದೇ ಮೆಸೇಜ್ನ ಸೆಂಡ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿದೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೇ ಸ್ಟೋರ್ ಸರ್ಚ್ ಬಾರ್ನಲ್ಲಿ ಆಟೋ ಕ್ಲಿಕ್ಕರ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಫ್ರೆಂಡ್ಸ್. ಆಟೋ ಕ್ಲಿಕ್ಕರ್ ಅಂತ ನೀವೇನಾದ್ರು ಸರ್ಚ್ ಮಾಡಿದ್ರೆ ಫಸ್ಟ್ ಅಪ್ಲಿಕೇಶನ್ನೇ ತೋರಿಸುತ್ತೆ ಫ್ರೆಂಡ್ಸ್, ಆಟೋ ಕ್ಲಿಕ್ಕರ್ ಅಂತ. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ಗೆ ಪ್ಲೇ ಸ್ಟೋರ್ನಲ್ಲಿ 4.2 star ರೇಟಿಂಗ್ ಇದೆ. ಹಾಗೆಯೇ ಈ ಒಂದು ಅಪ್ಲಿಕೇಶನ್ನ 5 crore ಹೆಚ್ಚಿಗೆ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಕೆಲವೊಂದು ಪರ್ಮಿಷನ್ನ ಕೇಳಿರಿ ಫ್ರೆಂಡ್ಸ್. ಪರ್ಮಿಷನ್ನ ಅಲೋ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಅನೇಬಲ್ ಅಂತ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್. ಈ ಒಂದು ಅನೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಯಾರಿಗೆ ಕಾಟ ಕೊಡಬೇಕು ಅಂದ್ಕೊಂಡಿದ್ರೋ ಅಥವಾ ಯಾರ ಜೊತೆ ನೀವು ಕಂಟಿನ್ಯೂಸಾಗಿ ಮೆಸೇಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ವಾಟ್ಸಪ್ನ ಓಪನ್ ಮಾಡಿಕೊಂಡು ಅವರ ಒಂದು ವಾಟ್ಸಪ್ ಚಾಟ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆ ಫ್ರೆಂಡ್ಸ್, ಈ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟು ಯಾವ ಒಂದು ಲೆಟರ್ನ ಟೈಪ್ ಮಾಡಬೇಕು, ಹಾಗೆಯೇ ಸೆಕೆಂಡ್ ಯಾವ ಲೆಟರ್ ಟೈಪ್ ಮಾಡಬೇಕು, ಹಾಗೆಯೇ ಥರ್ಡ್ ಯಾವ ಲೆಟರ್ನ ಟೈಪ್ ಮಾಡಬೇಕು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಈ ಥರ 1, 2, 3 ಅಂತ ಯಾವುದಾದ್ಮೇಲೆ ಯಾವ ಟೈಪ್ ಮಾಡಬೇಕು ಅಂತ ತೋರಿಸುತ್ತೆ ಫ್ರೆಂಡ್ಸ್. ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾವುದಾದ್ಮೇಲೆ ಯಾವ ಟೈಪ್ ಮಾಡಬೇಕು ಅಂತ. ನಾನೀಗ ಹಾಯ್ ಅಂತ ಯಾರಿಗಾದ್ರು ಟೈಪ್ ಹಾಯ್ ಅಂತ ಟೈಪ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾವು ಫಸ್ಟು ಹೆಚ್ ಅಲ್ವಾ ಫ್ರೆಂಡ್ಸ್, ಹೆಚ್ಚಿನಿಂದ ಹಾಯ್ ಸ್ಟಾರ್ಟ್ ಆಗೋದ್ರಿಂದ ಮೊದಲನೇದಾಗಿ ಆಟೋ ಕ್ಲಿಕ್ ಎಲ್ಲಾಗಬೇಕು ಅಂದರೆ ಹೆಚ್ ಮೇಲೆ, ನೆಕ್ಸ್ಟು ಎ ಮೇಲೆ ಕ್ಲಿಕ್ ಆಗಬೇಕು, ಹಾಗೆಯೇ ಥರ್ಡ್ ಮೂರನೇದು ಬಂದು ಐ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು 1, 2, 3 ಕ್ಲಿಕ್ ಎಲ್ಲಿ ಕ್ಲಿಕ್ ಆಗಬೇಕು ಅಂತ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆಕ್ಸ್ಟು ಚಾಟ್ ಸಿಂಬಲ್ ಸೆಂಡ್ ಆಪ್ಷನ್ ಮೇಲೆ, ವಾಟ್ಸಪ್ನಲ್ಲಿ ಯಾವ ಅಲ್ಲಿ ಸೆಂಡ್ ಆಪ್ಷನ್ ಇದೆಯೋ ವಾಟ್ಸಪ್ನಲ್ಲಿ ಸೆಂಡ್ ಆಪ್ಷನ್ ನನ್ನ ಕೀಬೋರ್ಡರೇ ಇದೆ, ಕೀಬೋರ್ಡರಿಗೆ ಸೆಟ್ ಮಾಡ್ತಾ ಇದ್ದೀನಿ 4ನೇ ಆಪ್ಷನ್ನ. ಕೆಲವೊಬ್ಬರಿಗೆ ಈ ಒಂದು ಸೆಂಡ್ ಆಪ್ಷನ್ ವಾಟ್ಸಪ್ನ ಸಪ್ಪಲ್ಲೇ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ನಾನು ಸೆಂಡ್ ಆಪ್ಷನ್ನ ಹೇಗೆ ನಾವು ಕೀಬೋರ್ಡ್ಗೆ ಸೆಟ್ ಮಾಡ್ಕೊಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಯಾರೆಲ್ಲ ಇನ್ನೂ ನೋಡಿದೆ ಬಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇನ್ ಸ್ಕ್ರೀನಲ್ಲಿ ವಿಡಿಯೋ ಹಾಕಿರ್ತೀನಿ, ಎಲ್ಲರೂ ಕೂಡ ಹೋಗಿ ವಿಡಿಯೋ ಒಂದು ವಿಡಿಯೋನ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ಒಂದು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಸ್ಟಾರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂಸಾಗಿ ಆ ಒಂದು ಮೆಸೇಜ್ಗಳು ಸೆಂಡ್ ಆಗ್ತಾನೆ ಇರ್ತವೆ ಫ್ರೆಂಡ್ಸ್. ನೀವು ಸ್ಟಾಪ್ ಮಾಡೋವರೆಗೂ ಸೆಂಡ್ ಆಗ್ತಾನೆ ಫ್ರೆಂಡ್ಸ್. ನೀವೇನಾದರೂ ಇದು ಸ್ಟಾಪ್ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಫ್ಯೂಸ್ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಈ ಒಂದು ಫ್ಯೂಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಈ ಟ್ರಿಕ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಹಾಗೆಯೇ ಈ ಒಂದು ಟ್ರಿಕ್ಸ್ನ ನೀವು ಕೂಡ ಒಂದ್ಸಲ ಉಪಯೋಗಿಸಿ ನೋಡಿ. ಈ ಒಂದು ಟ್ರಿಕ್ಸ್ ಯಾರಿಗೆಲ್ಲ ಹೆಲ್ಪ್ ಆಯಿತು ದಯವಿಟ್ಟು ಅವರೆಲ್ಲ ನನ್ನ ವಿಡಿಯೋನ ಆದಷ್ಟು ನಿಮ್ಮ ವಾಟ್ಸಪ್ ಫ್ರೆಂಡ್ಸ್, ಯಾವ ಒಂದು ವಾಟ್ಸಪ್ ಫ್ರೆಂಡ್ಸ್ಗೆ ಕಾಟ ಕೊಡಬೇಕು ಅಂದ್ಕೊಂಡಿದ್ದೀರೋ, ಹಾಗೆಯೇ ಯಾವ ಒಂದು ನಿಮಗೆ ಬೆಸ್ಟ್ ವಾಟ್ಸಪ್ನ ಬೆಸ್ಟ್ ಫ್ರೆಂಡ್ಸ್, ಹಾಗೆಯೇ ವಾಟ್ಸಪ್ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ನನ್ನ ಒಂದು ವಿಡಿಯೋಸ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಟ್ರಿಕ್ಸ್ ಅವನಿಗೆ ವಾಪಸ್ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.